ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಏನಾಗಿದ್ರಿ? ನಾವು ಹಿಡಪನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ವರ್ಕ್ ಮಾಡ್ತೀವಿ. ಎಷ್ಟು ವರ್ಷಗಳಿಂದ? ಮೂರುವರೆ ವರ್ಷದಿಂದ. ಮೂರುವರೆ ಎಷ್ಟು ಹಳ್ಳಿ ಬರುತ್ತೆ ನಮ್ಮ ಗ್ರಾಮಕ್ಕೆ? ಒಂದು ಹತ್ತು, ಸುಮಾರು ಹತ್ತು ಹಳ್ಳಿ ಸೇರಿ. ಹತ್ತು. ಏನೆಲ್ಲ ಅಭಿವೃದ್ಧಿ ಆಗಿದೆ ಮೂರುವರೆ ವರ್ಷಗಳಲ್ಲಿ? ಸರ್, ನಮ್ಮ ಇದಕ್ಕೆ ಎಂ ಟಿ ಬಿ ನಾಗರಾಜ್ ಅವರ ಸಹಾಯದಿಂದ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೂ ಕಾಂಕ್ರೀಟ್ ರಸ್ತೆಗಳಾಗಿದೆ. ಮನೆಯಲ್ಲಿ ಯಾವುದೇ ಥರ ನೀರಿನ ಸಮಸ್ಯೆ ಇಲ್ಲ ಊರಿನಲ್ಲಿ. ಪ್ರತಿಯೊಂದು ಮನೆ ಮನೆಗೂ ನಲ್ಲಿ ಕಲೆಕ್ಷನ್ನು, ಟ್ಯಾಪ್ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಯನಗುಂಟೆ ಗ್ರಾಮದಲ್ಲಿ ಓವರ್ ಟ್ಯಾಂಕ್ ಎಲ್ಲ ಇದು ಮಾಡಿದ್ದಾರೆ. ಅತ್ತ ಬೆಲೆ ಓವರ್ ಟ್ಯಾಂಕ್ ಆಗಿದೆ. ಮತ್ತು ಅರಸನಹಳ್ಳಿಯಲ್ಲಿ ನೀರಿಗೆ ಸಮಸ್ಯೆ ಇತ್ತು, ಈಗ ಓವರ್ ಟ್ಯಾಂಕ್ ಆಗಿ ಪ್ರತಿ ಮನೆ ಹತ್ರನೂ ಕಾಂಕ್ರೀಟ್, ಮಣ್ಣು ದಾರಿ ಅನ್ನೋದೇ ಇಲ್ಲ, ಆ ಥರ ಕಾಂಕ್ರೀಟ್ ರೋಡೆಲ್ಲ ಮಾಡಿದ್ದಾರೆ. ಮತ್ತು ಈಗ ನಮ್ಮ ನಲ್ಲಂಗನಲ್ಲಿ ಹೇಳಬೇಕಂತಂದರೆ ಪ್ರತಿಯೊಂದು ಮನೆಗೂ ನೀರಿನ ಸಮಸ್ಯೆ ತುಂಬ ಎದುರಾಗಿತ್ತು. ತುಂಬ ವರ್ಷ, ಸುಮಾರು ಒಂದು 20 ವರ್ಷದಿಂದ ನೀರು ಕನ್ನೋದೇ ತುಂಬ ಬರ ಇತ್ತು. ಆದರೆ ಈಗಿನ ಇದರಲ್ಲಿ ಅಣ್ಣ ನಮ್ಮ ಮಾನ್ಯ ಶಾಸಕರು ಎಂ ಟಿ ವಿ ನಾಗರಾಜ್ ಅನ್ನು ಬಂದ ಮೇಲೆ ನಮ್ಮ ನೀರಿಗೆ ಸಮಸ್ಯೆ ಅನ್ನೋದೇ ಇದ್ದೀರ ಆಗಿದೆ. ಪ್ರತಿಯೊಂದು ಇದರಲ್ಲೂ ನೀರಿನ ಸಮಸ್ಯೆನೇ ತುಂಬ ಹೆಚ್ಚಾಗಿತ್ತು. ಆ ನೀರಿನ ಸಮಸ್ಯೆನೇ ಇದ್ದೀರ ಇರೋ ಥರ ಮಾಡಿದ್ದಾರೆ. ಹಾಗೂ ಅರಸನಹಳ್ಳಿ ಗ್ರಾಮದಲ್ಲಿ ಈಗ ಓವರ್ ಟ್ಯಾಂಕ್, ಹೊಸದಾಗಿ ಓವರ್ ಟ್ಯಾಂಕ್ ಆಗಿದೆ. ಆದರೆ ಈಗ ಮನೆ ಮನೆಗೂ ಕಲೆಕ್ಷನ್ ಬೇಕು ಅಂತ ಮಾನ್ ಶಾಸಕರ ಹತ್ರ ಹೋದಾಗ ಅವರು ಒಪ್ಪಿಗೆ ಕೊಟ್ಟು ಅವರು ಫಂಡಲ್ಲೇ ಈಗ ಮನೆ ಮನೆಗೂ ನಲ್ಲಿ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಮತ್ತು ನಮ್ಮೂರಲ್ಲಿ ನಲ್ಲಂಗನಹಳ್ಳಿ ಗ್ರಾಮದಲ್ಲಾಗಿರೋ ನಾವು ಒಂದು ಸ್ವತಂತ್ರನೇ ಇಲ್ದಿರ ಇರೋ ಜೀವನ ಆಗಿತ್ತು. ನಮ್ಮ ಜೀವನ ಎಲ್ಲ ಪ್ರತಿಯೊಂದು ನೀರಿಗಾಗಲಿ, ಒಂದು ವ್ಯವಸ್ಥೆಗಾಗಲಿ, ಯಾವುದೊಂದಕ್ಕೂ ತುಂಬಾ ಕಷ್ಟ ಇತ್ತು. ಅಂದರೆ ನಮ್ಮೂರಿಗೆ ಒಂಥರ ಶಾಪ ಇದ್ದಂಗಿತ್ತು, ಏನೋ ನೀರೇ ಇಲ್ಲ, ನಿಮ್ಮೂರಿಗೆ ನೀರೇ ಸಿಗಲ್ಲ ಅನ್ನೋ ಥರ ಮೊದಲಿಂದ ಅದೇ ಒಂದು ಇದಾಗಿತ್ತು. ಆದರೆ ನಮ್ಮ ಅದೃಷ್ಟನ ಇಲ್ಲ ನಮ್ಮ ಇದೋ ಏನೋ ಗೊತ್ತಿಲ್ಲ, ಮಾನ್ಯ ಶಾಸಕರಾದ ನಮ್ಮ ಎಂ ಟಿ ಬಿ ನಾಗರಾಜ್ ಅಣ್ಣವ್ರು ನಮ್ಮೂರಿಗೆ ಗೆದ್ದ ಮೇಲೆ ನೀರಿನ ಫಸ್ಟ್ ನಾವು ಕೇಳಿದ್ದು ಅಣ್ಣ ನಮಗೆ ನೀರಿನ ವ್ಯವಸ್ಥೆ ಬೇಕು ಅಂತ. ಅಂದರೆ ನಾವು ಗೆದ್ದಿದ ತಕ್ಷಣ ಅವರು ನಾವಿನ್ನೂ ಗೆದ್ದು ರಿಸಲ್ಟ್ ಕೂಡ ಅನೌನ್ಸ್ ಆಗಿದ್ದಕ್ಕೆ ಮುಂಚೆನೇ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ರು. ಅವ್ರ ಕೈಗೊಂಡಿಂದ ನೀರು ಕೂಡ ನಮ್ಗೆ ಅದೇ ಆಯಿತು. ಅವ್ರು ಹೇಗೆ ಇದು ಮಾಡಿಕೊಟ್ರು, ಇಂಥವರೆಗೂ ನೀರು ಸಮಸ್ಯೆ ಅನ್ನೋದೇ ನಮ್ಗೆ ಕಂಡು ಬಂದಿಲ್ಲ. ಆ ಥರ ಒಂದು ವ್ಯವಸ್ಥೆ ಆಗಿದೆ. ಈಗ ಕಾಂಕ್ರೀಟ್ ರಸ್ತೆ, ಒಂದು ಎರಡು ಕಾಂಕ್ರೀಟ್ ರಸ್ತೆ ಕೂಡ ಆಗಿದೆ. ಮತ್ತು ಮನೆ ಮನೆಗೂ ನಲ್ಲಿ ಕಲೆಕ್ಷನ್ ಕೂಡ ವ್ಯವಸ್ಥೆ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ನಮ್ಮೂರಲ್ಲಿ ಗುರುತು ಅನ್ನೋದೇ ಇಲ್ದಿರ, ನಮ್ಮ ಹೆಸರೇ ನಲ್ಲಂಗನಹಳ್ಳಿ ಅನ್ನೋ ಹೆಸರೇ ನಮ್ಮ ಊರಿಗೆ ಇಲ್ದಿರ ಇತ್ತು. ಆದರೆ ಈಗ ಈಗ ನಮ್ಮಲ್ಲಿ ಇನ್ನೊಂದು ಕೋರಿಕೆ ಸರ್, ನಾವು ಒಂದು ನಿಮ್ಮ ಹತ್ರ ಒಂದು ಕಷ್ಟವಾದ ಸಂಗತಿ ಹಂಚ್ಕೊಳ್ಬೇಕಂತಂದರೆ, ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಹೇಳೋದು ಒಂದೇ ಒಂದು ಮಾತು, ಎಲ್ಲ ಗ್ರಾಮದಲ್ಲಿರೋ ಹೆಂಗಸರು ನಮ್ಮ ಎಮ್ ಎಲ್ ಎ ಅಂತವ್ರು ಇವರು ಒಬ್ಬರು ಸಿಕ್ಕಿಬಿಟ್ರೆ ನಮಗೆ, ಮಹಿಳೆಯರು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರೆ ಅನ್ನೋದು ಒಂದು ವಿಶೇಷವಾಗಿ ಹೇಳೋಕ್ಕೆ ಬರ್ತೀನಿ. ಉದಾಹರಣೆ ನಮ್ಮ ನಲ್ಲಂಗನಹಳ್ಳಿ ಗ್ರಾಮನೇ ಸರ್. ಒಂದು ಪ್ರತಿಯೊಂದು ಇದಕ್ಕೇನು ಒಂದು ಡೈರಿಗೆ ಅಂತ ನಾವು ಹೆಜ್ಜೆ ಇಟ್ರಿ ಫಸ್ಟು. ಯಾವುದೋ ನಾನಾ ಕಾರಣಗಳಿಂದ ಒಂದು ಡೈರಿ ಮಾಡಬೇಕು ಅಂತಂದ್ಬಿಟ್ಟು ಒಂದು ಹೆಜ್ಜೆ ಇಕ್ಕಿದ್ವಿ. ಎಲ್ಲೂ ನಮ್ಮ ಪ್ರೋತ್ಸಾಹ ಅನ್ನೋದು ಸಿಕ್ಕಿಲ್ಲ. ಫಸ್ಟು ಸರ್ ಈ ಥರ ಮಾಡಬೇಕು ಅಂತ ಅಲ್ಲಿ ಹೋದಾಗ ನಾವಿದ್ದೀವಮ್ಮ ಮಾಡ್ಕೊಳ್ಳಿ, ಯಾಕೆ ನೀವೆಲ್ಲ ಇದು ಮಾಡ್ತೀರಾ ಅಂದ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು. ಅವ್ರು ಅಷ್ಟು ಪ್ರೋತ್ಸಾಹ ಕೊಟ್ಟರು ಕೂಡ ನಮ್ಮ ಇದರಲ್ಲಿ ರಾಜಕೀಯದ ಒತ್ತಡದಿಂದ ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೋರು ನಮ್ಮ ಮುಂದೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಎಷ್ಟೋ ನಾನಾ ಥರ ಕಷ್ಟಗಳನ್ನ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಈ ಒಂದು ಇದಕ್ಕೆ ಬಂದಾಗ ನಾನಾ ರೀತಿ ಸಮಸ್ಯೆ ಈ ಅಧಿಕಾರದಲ್ಲಿ ಆಗ್ಬೋದು, ಇದಾಗ್ಬೋದು. ಈಗ ಹೇಳಿದ ಮಾತನ್ನು ಇನ್ನೊಂದು ದಿನ ನುಡಿತಾ ಇರಲಿಲ್ಲ ಅವರು. ಈಗ ಬರ್ತೀವಿ ಅಂತಂದರು, ನಾಳೆ ದಿನ ಆಗ್ತಾ ಇರಲಿಲ್ಲ. ಇದೇ ಥರ ಸಮಸ್ಯೆ ಸುಮಾರು 6-7 ತಿಂಗಳಿಂದ ನಾವು ಬಗೆಹರಿಸ್ಕೊಂಡು ಬರ್ತಾ ಸಮಸ್ಯೆನ ಎದುರಿಸ್ಕೊಂಡು ಬರ್ತಾ ಇದ್ವಿ. ಈಗ ಮಾನ್ಯ ಶಾಸಕರು ನಾವಿದ್ದೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಇಷ್ಟು ಹುಮ್ಮಸ್ಸನ್ನು ನಾವು ಇಟ್ಕೊಂಡು, ಅವು ಏನೇ ಆಗಲಿ ನಮ್ಮ ಶಾಸಕರು ಇದ್ದಾರೆ ಅನ್ನೋ ಒಂದೇ ಒಂದು ಧೈರ್ಯದಿಂದ ನಾವು ಇದು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ನಮಗೊಂದು ಮಹಿಳಾ ಡೈರಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟು, ನಮ್ಗೆ ಯಾವುದೇ ಥರ ಇದ್ದೀರಾ, ಅವ್ರು ನಮ್ಮ ಸಪೋರ್ಟ್ಗೆ ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದಲೇ ನಾವು ಇಲ್ಲಾಂತಂದರೆ ನಮ್ಮ ಹೇಳ್ಬೇಕಂತಂದರೆ ನಾವು ಮನೆಯಿಂದ ಆಚೆ ಕೂಡ ಹೊರಡೋ ಅಂಥ ಪರಿಸ್ಥಿತಿ ಇರ್ತಾ ಇತ್ತು. ಇವಾಗ ಗೊತ್ತಿಲ್ಲ ಶಾಸಕರು ಇದ್ದಾರೆ.